ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು, ಮೂರು ಮೂರು. ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಎಂಟೆಂಟು, ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ, ಆದರೆ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ. ಅವರು ಮನೆಯವ್ರಿಗೆ ಮಾತ್ರ ಗಂಡ, ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ, ಪ್ರತಿ ಸೀನಲ್ಲೂ ನನ್ನದೊಂದು ಡೈಲಾಗ್ ಇದೆ, ಗುರು ನೋಡಮ್ಮ ಎಂಟು ಜನ ಕೊಟ್ಟಿದ್ದೀವಿ, ಇಬ್ಬರು ಸುಂದರವಾಗಿ ಹೀರೋಯಿನ್ ಕೊಟ್ಟಿದ್ದೀವಿ, ಚಚ್ಚಿ ಕೊಚ್ಚಿ ಕೆಳವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ನು ಚಚ್ಚಿ ಕೆಡುಕೊಂಡು ನಮ್ಮನ್ನು ಕೊಚ್ಚುತ್ತಾ ಇರ್ತಾರೆ, ನನ್ನ ಗಿರಿನ ಬಿಟ್ಟು ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶಣ್ಣ. ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ, ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬೋದು. ಸರಿಯಾದ ಟೈಟ್ಲ್ ಹುಡುಕಿದ್ದೀರ ಸರ್, ನಿಮಗೆ ಸೂಪರ್ ಟೈಟ್ಲು, ಸಖತ್ ಹುಡುಕೋರು. ಅವರು ಇದು ಕ್ಯಾರೆಕ್ಟ್ರಿಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು, ಆ ಕಾರ್ಟೂನ್ ಡ್ಯಾನ್ಸ್. ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ, ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ. ಇದು ಅವರು ತುಂಬಾ ಚಾಲೆಂಜಿಂಗ್ ಆಗಿ ತೊಗೊಂಡು, ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೋ ತುಂಬ ಎವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು, ಎಲ್ಲ ದೊಡ್ಡ ದೊಡ್ಡವರು. ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆ ಥರ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ, ಅಲ್ಲ ಸರ್, ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಒಂದು ಅದ್ಭುತವಾದ ಸಿನಿಮಾ. ಎರಡು ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು. ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಾಕಾದಾಗಿತ್ತು. ಮಾಳವಿಕ ಅವರೇ ನಮಸ್ಕಾರ. ಬೊಗಸೆ ಗಣ್ಣಿನ ನಮ್ಮ ಮಾಳವಿಕ ಅವರು ಸೂಪರ್ ಆರ್ಟಿಸ್ಟ್ ಅವರು. ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟ್ರು ಎತ್ತ ಏನು ಡೈಲಾಗ್ ಹೇಳಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಜೊತೆಗೆ ನಮ್ಮನ್ನೆಲ್ಲ ಕೆಡುಕೊಳ್ಳೋಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣರವರು ಆಗಿ ನೀರಲ್ಲಿ ಬಿದ್ದು ಎದ್ದು ಅನ್ನ ಹೊಟ್ಟೆ ಉಣ್ಣು ಆಗುವಂಥ ನಗು ಈ ಸಿನಿಮಾದಲ್ಲಿ. ನಂದು ರಂಗಣ್ಣ ಸಾಧನೆ ಸಖತ್ತಾಗಿದೆ, ಸಖತ್ತಾಗಿ ಮಾಡಿದ್ದಾರೆ ಗಿರಿ ಶ್ರೀನಿವಾಸ್ ಸರು ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕ್ಕೆ ಬರಬೇಕು ಅನ್ಸುತ್ತೆ. ಶಶಿಕುಮಾರ್ ಅವ್ರದ್ದು ಫುಲ್ ಎದಿ ಡ್ಯಾನ್ಸು ಅವರು ಕೊಚ್ಚಿ ಅವರು ಕೆಡುತ್ತಾ ಇದ್ರು. ಅಜ್ಜ ಹೀರೋ ಪಕ್ಕದ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸು ಶಶಿಕುಮಾರ್ ಅವ್ರದ್ದು. ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗಬೇಕು. ಯಾಕೆಂದರೆ ಈ ನಡುವೆ ಸ್ವಲ್ಪ ಸಿನಿಮಾ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ, ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ. ಯಾಕೆಂದರೆ ಅಷ್ಟು ಬ್ರೈಟಾಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ. ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಶೆಟ್ಟಿ ತಾನೇ ಫಸ್ಟ್ ಟೈಮ್ ಸೀರೆ ಉಟ್ಕೊಂಬಂದವ್ರೆ, ಪಾಪ ಸೀರೆ ಹೊಡೋಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾಡರ್ನ್ ಡ್ರೆಸ್ಸಲ್ಲೇ ಬಂದುಬಿಡ್ಬೇಕಾಯ್ತು, ಈಸಿ ಇತ್ತು ನಿಮಗೆ. ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ, ಅದು ಸೀರೆನ ಇಲ್ಲ ಅದು ಫ್ರಾಕ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟಲ್ಲಿ ಅದ್ಯಾವುದ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ಡಬ್ಬ ತಂದುಕೊಡೋರು. ನಮಗೆ ಹೆಸರು ಬಂದು ನೈಲು ಪರ್ಚ್ ಅಂತ. ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆಯಂತೆ, ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾದಲ್ಲಿ. ಬಟ್ ಮೀನು ಕೆಂಪಿಗಿತ್ತಲ್ಲ, ಕಪ್ಪಿಗಿರ್ಬೇಕಾಯ್ತಲ್ಲ, ಇಲ್ಲಲ್ಲ. ಹಾಂ, ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು. ಶ್ರೀನಿವಾಸ್ ಸರ್, ನೂರಕ್ಕೆ 100% ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಹಿಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಗ್ಲ್ಯಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ.
ಸಿನಿಮಾ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ವೆಶನ್ಸ್ ಏನಿಲ್ಲ.